ಪಾಟೀಲ್ ಶಾಸಕರು ರಾಯಚೂರು ನಗರದ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ 3ರಲ್ಲಿ 1 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಸಿಸಿ ರಸ್ತೆಗೆ ಚಾಲನೆ ನೀಡಿದರು. ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ನಗರದ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ 3ರಲ್ಲಿ 1 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಸಿಸಿ ರಸ್ತೆಗೆ ಚಾಲನೆ ನೀಡಿದರು. ಮತ್ತು ಈ ಕಾಮಗಾರಿ ಗುಣಮಟ್ಟದ್ದಾಗಿರ್ಬೋದು, ಇದರಿಂದ ಯಾವ್ಯಾವ ರಸ್ತೆಗಳು ಅತಿಯಾದ ಮಳೆಯಿಂದ ಶಿಥಿಲಗೊಂಡಿವೆ ಆ ಎಲ್ಲ ರಸ್ತೆಗಳಿಗೆ ಕಾಯಕಲ್ಪ ಕಲ್ಪಿಸುವಂಥ ಕೆಲಸ ಮಾಡ್ತೀವಿ ಅಂತೇನು ನಾವು ಜನರಿಗೆ ಭರವಸೆ ಕೊಟ್ಟಿದ್ದೀವಿ. ಆ ಪ್ರಕಾರ ಇವತ್ತು ಮೊಟ್ಟ ಮೊದಲನೇದಾಗಿ IDSMT ಲೇಔಟ್ನ ವಾರ್ಡ್ ನಂಬರ್ 3ರ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೇವೆ. ಇನ್ನೂ ಈ ವಾರ್ಡ್ ಮೇಲೆ ಇನ್ನೂ 2 ಕೆಲಸಗಳಿದೆ. ಒಟ್ಟಾರೆ ಈ ವಾರ್ಡ್ಗೆ 5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದೇವೆ ಈ ವರ್ಷ. ಇದು 1 ಕೋಟಿ ಕಾಮಗಾರಿ. ಇನ್ನು ನಗರಸಭೆಯಿಂದನೂ 2 ಕಾಮಗಾರಿಗೆ 25 ಲಕ್ಷ ರೂಪಾಯಿಗಳ 2 ಕಾಮಗಾರಿಗೆ ಇವತ್ತು ಪೂಜೆ ಮಾಡ್ತೇವೆ. ಒಟ್ಟಾರೆಯಾಗಿ ರಾಯಚೂರಿನಲ್ಲಿರುವಂಥ ಎಲ್ಲ ರಸ್ತೆಗಳನ್ನು ಸರಿಪಡಿಸುವುದು ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ. ಈ ಸಂದರ್ಭದಲ್ಲಿ ನಾಗರಾಜ್ ನಗರಸಭೆ ಸದಸ್ಯರು, ವೈ ಗೋಪಾಲ್ ರೆಡ್ಡಿ ನಗರಾಭಿವೃದ್ಧಿ ಅಧ್ಯಕ್ಷರು, ದೊಡ್ಡ ಮಲ್ಲೇಶಪ್ಪ ಬಿಜೆಪಿಯ ಹಿರಿಯ ಮುಖಂಡರು, ರವೀಂದ್ರ ಜಲ್ದಾರ್ ಬಿಜೆಪಿಯ ಹಿರಿಯ ಮುಖಂಡರು, ಕಡ್ಗೋಳ್ ಆಂಜನೇಯ ಬಿಜೆಪಿಯ ಹಿರಿಯ ಮುಖಂಡರು, ಬಲ್ಲಟ್ಟಿಗಿ ಶರಣಬಸಪ್ಪ ನಗರಸಭಾ ಸದಸ್ಯರು, ಫೋಗಲ್ ಶ್ರೀನಿವಾಸ್ ಬಿಜೆಪಿ ಮುಖಂಡರು, ಎನ್ಕೆ ನಾಗರಾಜ್ ನಗರಸಭೆ ಸದಸ್ಯರು, ತಿಮ್ಮಪ್ಪ ನಾಡಗೌಡ್ರ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು, ಬಿಜೆಪಿ ಹಿರಿಯ ಮುಖಂಡರು ಭಾಗವಹಿಸಿದ್ರು. ಹೆಲ್ತ್ಕೇರ್ ಅಸಿಸ್ಟೆಂಟ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ, ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನ ಸಂಸ್ಥೆಗೆ ನೇರ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುವುದು. ಹೆಲ್ತ್ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿರದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಲಿಸಿಕೊಡಲಾಗುವುದು. ಮೊದಲೇಳು ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸವಿದ್ದು ನಂತರ ಮುಂದಿನ ಭರ್ತಿಗೆ ಶಿಫಾರಸು ಮಾಡಲಾಗುವುದು. ವಿದ್ಯಾರ್ಹತೆ 5ನೇ ತರಗತಿ, 7ನೇ ತರಗತಿ, SSLC ಮತ್ತು PUC ಒಳಗೆ ಮಾತ್ರ, ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ. ವಯೋಮಿತಿ 18ರಿಂದ 25 ವರ್ಷದ ಮಹಿಳೆಯರಿಗೆ ಮಾತ್ರ. ಉಚಿತ ಊಟ, ಉಚಿತ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ 2 ತಿಂಗಳಿಗೆ ಸ್ಟೈಪೆಂಡರಿ 10,000 ಇದ್ದು ನಂತರ ಸಂಬಳ ತಿಂಗಳಿಗೆ 10,000ರಿಂದ 25,000ವರೆಗೆ ಇರುತ್ತದೆ. ಇದು ಮಹಿಳೆಯರಿಗೆ ಮಾತ್ರ, ಏಜೆನ್ಸಿ ಅಲ್ಲ. ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ 900 ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ. ಮೊದಲು ಬಂದವರಿಗೆ ಮೊದಲಾದ್ಯತೆ. ಸಂಪರ್ಕಿಸಿ 8797264665, 8797264676.